ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ನಿಮ್ಮ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಏನಾದರೂ ಕಳೆದು ಹೋಗಿದ್ರೆ ಅಥವಾ ಡ್ಯಾಮೇಜ್ ಆಗಿದ್ರೆ ಅಂತ ಒಂದು ಸಂದರ್ಭದಲ್ಲಿ ಯಾವ ರೀತಿ ಮತ್ತೆ ಅದೇ ರೀತಿಯಾದಂತ ಕಾರ್ಡ್ ಅನ್ನ ಪಡೆಯೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಕೆಲವೊಂದು ಸಲ ಏನಾಗಿರುತ್ತಪ್ಪ ಅಂತಂದ್ರೆ, ಕಾರ್ಮಿಕರು ಆ ಒಂದು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಯಾವುದೇ ಒಂದು ಕಾರಣಗಳಿಂದ ಡ್ಯಾಮೇಜ್ ಆಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅದೇ ರೀತಿಯಾದಂಥ ಕಾರ್ಡನ್ನು ಮತ್ತೆ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿಯಾದಂಥ ಕಾರ್ಡನ್ನು ಯಾವ ರೀತಿ ಪಡೆಯೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಹಾಗಾದರೆ ನೀವು ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಿಮ್ಮ ಕಳೆದುಹೋದಂಥ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡನ್ನು ಮತ್ತೆ ಅದೇ ರೀತಿ ಕಾರ್ಡನ್ನು ಪಡೆಯೋದಕ್ಕೆ ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದೀನಿ. ಫ್ರೆಂಡ್ಸ್, ನೀವು ಮೊದಲಿಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲನ್ನು ಲಾಗಿನ್ ಆಗಬೇಕಾಗುತ್ತೆ. ಒಂದು ವೇಳೆ ನೀವು ಇದೇ ಮೊದಲ ಬಾರಿಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ನ ಓಪನ್ ಮಾಡ್ತಾ ಇದ್ದೀರಿ ಅಂದ್ರೆ, ಮೊದಲು ನೀವು ರಿಜಿಸ್ಟ್ರೇಷನ್ನ ಮಾಡಿಕೊಳ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ, ಅದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ಮೊದಲು ರಿಜಿಸ್ಟ್ರೇಷನ್ ಆಗಬೇಕು, ನಂತರ ಯೂಸರ್ ಐ ಡಿ ಪಾಸ್ವರ್ಡ್ನ ಪಡೆದು ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ಗೆ ಲಾಗಿನ್ ಆಗಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ಗೆ ಈಗ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ಲೆಫ್ಟ್ಗೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಜಸ್ಟ್ ಲೇಬರ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಸರ್ವಿಸ್ ನೇಮ್ ಅಂತ ಕೆಲವೊಂದು ಕಾಲಮ್ಗಳು ಕಂಡು ಬರುತ್ತೆ. ಇಲ್ಲಿ ನಿಮಗೆ 1, 2, 3 ಅಂತ ಈ ಒಂದು ಕಾಲಮ್ಗಳನ್ನ ಚೆಕ್ ಮಾಡ್ಕಿಂತ ಕೆಳಗಡೆ ಬಂದ್ರೆ ನಿಮಗೆ 9ನೇ ಕಾಲಮ್ನಲ್ಲಿ ಅಪ್ಲಿಕೇಶನ್ ಫಾರ್ ಡೂಪ್ಲಿಕೇಟ್ ಐಡೆಂಟಿ ಕಾರ್ಡ್, ಅಂದ್ರೆ ಒಂದು ಡೂಪ್ಲಿಕೇಟ್ ಆದಂತ ಒಂದು ಕಾರ್ಮಿಕ ಕಾರ್ಡ್ ಲೇಬರ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸೋಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಈ 9ನೇ ಕಾಲಮ್ನಲ್ಲಿ ಇರುವಂತ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಕಲು ಗುರುತಿನ ಚೀಟಿ ಪಡೆಯಲು ಅರ್ಜಿ ಅಥವಾ ಡೂಪ್ಲಿಕೇಟ್ ಐಡೆಂಟಿ ಕಾರ್ಡ್ ಅನ್ನ ಪಡೆಯೋದಕ್ಕೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋಕೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಡಲಾಗಿದೆ, ಸೂಚನೆ ನೋಡ್ತಿರ್ಬೋದು. ಅಂದ್ರೆ ನೀವು ಡೂಪ್ಲಿಕೇಟ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಆ ಒಂದು ಅಪ್ಲಿಕೇಶನ್ ಏನು ಹಾಕ್ತಿರ್ತಾರಲ್ಲ ಅಂತ ಸಂದರ್ಭದಲ್ಲಿ ನೀವು ಆ ಒಂದು ಕಾರ್ಡ್ಗೆ ಸಂಬಂಧಪಟ್ಟಂತ ಎಲ್ಲ ಇನ್ಫಾರ್ಮೇಶನ್ ಅನ್ನ ಮೊದಲೇ ತಿಳ್ಕೊಂಡಿರ್ಬೇಕು. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ನೋಂದಣಿ ಅಧಿಕಾರಿಗಳಿಂದ ಆ ಒಂದು ಮಾಹಿತಿಯನ್ನ ನೀವು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮೊದಲೇ ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕು, ಯಾಕಂದ್ರೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಆ ಒಂದು ಡೀಟೇಲ್ಸ್ನ ನೀವು ತುಂಬಬೇಕಾಗುತ್ತೆ. ಅಂದ್ರೆ ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಇರುತ್ತೆ, ಅಪ್ಲಿಕೆಂಟ್ ಡೀಟೇಲ್ಸ್ನ ತುಂಬಬೇಕು. ಅಂದ್ರೆ ಇಲ್ಲಿ ಮೊದಲನೇದಾಗಿ ಏನು ನೋಂದಣಿ ಸಂಖ್ಯೆ ಕಾರ್ಡ್ನಲ್ಲಿ ಆ ಒಂದು ಲೇಬರ್ ಕಾರ್ಡ್ನ ಒಂದು ನೋಂದಣಿ ಸಂಖ್ಯೆ ಇರುತ್ತೆ, ಆ ಒಂದು ನೋಂದಣಿ ಸಂಖ್ಯೆ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕು. ನಂತರ ಅವರ ಒಂದು ಹೆಸರನ್ನ ಹಾಕಬೇಕು, ಅವರ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ನಂತರ ಅವರೊಂದು ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು, ಒಂದು ಫೋಟೋ ಯಾರು ಕಾರ್ಡನ್ನ ಮತ್ತೆ ಅಪ್ಲೈ ಮಾಡ್ತಿರ್ತಾರೋ ಡೂಪ್ಲಿಕೇಟ್ ಕಾರ್ಡ್ಗೆ ಅವರ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನಂತರ ಅವರ ಒಂದು ಅಡ್ರೆಸ್ಸನ್ನು ಹಾಕಬೇಕು, ಅವರ ಮೊಬೈಲ್ ನಂಬರ್ನ ಹಾಕಬೇಕು. ನಂತರ ಅವರ ಒಂದು ಡೇಟ್ ಆಫ್ ಬರ್ತ್ನ ಹಾಕಬೇಕು. ಹಾಕಿದ ನಂತರ ಇಲ್ಲಿ ಏಜ್ ಆಟೋಮೆಟಿಕ್ಕಾಗಿ ಬರುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಆ ಕಾರ್ಡನ್ನು ಮಾಡಿಸಿರ್ತಾರಲ್ಲ ರಿಜಿಸ್ಟ್ರೇಷನ್ ಡೇಟ್ ಅಂತ ಇರುತ್ತೆ ಕಾರ್ಡ್ನಲ್ಲಿ, ಆ ಒಂದು ಡೇಟನ್ನು ಹಾಕಬೇಕು. ಯಾಕೆ ನೀವು ಡೂಪ್ಲಿಕೇಟ್ ಕಾರ್ಡ್ಗೆ ಅಪ್ಲೈ ಮಾಡ್ತಿದ್ರೆ ಅಂತ ಕೇಳುತ್ತೆ, ಏನು ಡ್ಯಾಮೇಜ್ ಆಗಿದೆಯಾ ಅಥವಾ ಕಳ್ಕೊಂಡಿದ್ರೆ ಅನ್ನೋದನ್ನ ಇಂಗ್ಲೀಷ್ನಲ್ಲಿ ಹಾಕಿ ಐ ಲಾಸ್ಟ್ ಮೈ ಕಾರ್ಡ್ ಅಂತ ಹಾಕಿದ್ದೀನಿ. ಇದೇ ರೀತಿ ನೀವು ಕೂಡ ಹಾಕಿ. ನಂತರ ನೀವು ಮೇಲ್ ಆ ಫಿಮೇಲ್ ಅಂತ ಕೇಳುತ್ತೆ, ಅದನ್ನು ಹಾಕಿ. ಏನು ಕೆಲಸ ಮಾಡ್ತಿದ್ರಿ ನೀವು ಕಾರ್ಮಿಕ ಕಾರ್ಡನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ತಿದ್ರಿ ಅಂತ ತುಂಬಿರ್ತಿರಲ್ಲ ಅದನ್ನು ಹಾಕಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ಮ್ಯಾರಿಡ್ ಅನ್ಮ್ಯಾರಿಡ್ ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮ್ಯಾರಿಡ್ ಆಗಿದ್ರೆ ಒಂದು ವೇಳೆ ನೀವು ಕಾರ್ಡ್ಸ್ ಡೂಪ್ಲಿಕೇಟ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥವ್ರು ಹೆಣ್ಮಕ್ಳಾಗಿದ್ದರೆ ನಿಮ್ಮ ಗಂಡನ ಹೆಸರನ್ನ ಹಾಕಬೇಕು, ಒಂದು ವೇಳೆ ಗಂಡ್ಮಕ್ಕಳಾಗಿದ್ದರೆ ನಿಮ್ಮ ಹೆಂಡತಿ ಹೆಸರನ್ನ ಹಾಕಬೇಕು. ನಂತರ ಮೇಲೆ ನಿಮ್ಮ ಒಂದು ಪತಿ ಅಥವಾ ಪತ್ನಿಯ ಹೆಸರನ್ನು ಹಾಕಿರ್ತಾರಲ್ಲ ಅವರು ಏನಾದರೂ ಮಂಡಳಿಯ ಫಲಾ ಅನುಭವಗಳೇ ಅಂತ ಕೇಳುತ್ತೆ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಅಂತ ಸೆಲೆಕ್ಟ್ ಮಾಡಿದ್ರ ಮೇಲೆ ಇಲ್ಲಿ ನೋಡ್ತಿರ್ಬೋದು ಡೀಟೇಲ್ಸ್ನ ಕೇಳುತ್ತೆ, ನಿಮ್ಮ ಕುಟುಂಬದ ಇತರೆ ಸದಸ್ಯರ ವಿವರಗಳಂತ ಕೇಳುತ್ತೆ. ಅಂದರೆ ನೀವು ಕಾರ್ಮಿಕ ಕಾರ್ಡನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಯಾವ ರೀತಿ ಡೀಟೇಲ್ಸ್ ಹಾಕಿರ್ತೀರಿ ಅದೇ ರೀತಿ ಡೀಟೇಲ್ಸ್ ಹಾಕಬೇಕು. ನಾಮಿನಿ ಡೀಟೇಲ್ಸ್ ಹಾಕಬೇಕು, ನಿಮ್ಮ ಹೆಂಡತಿ ಡೀಟೇಲ್ಸ್ ಹಾಕಬೇಕು, ಮಕ್ಕಳ ಒಂದು ಡೀಟೇಲ್ಸ್ ಹಾಕಬೇಕು. ಅಂದರೆ ಅವರ ಹೆಸರು, ವಯಸ್ಸು, ಮತ್ತು ಅವ್ರು ಏನು ಹಾಕಬೇಕು, ಮತ್ತು ಅವ್ರ ನಾಮಿನಿ ಹೌದಾ ಅಲ್ಲ, ಮತ್ತು ಅವರ ಒಂದು ಅಡ್ರೆಸ್ಸು, ಮತ್ತು ಅವ್ರಿಗೆ ನಾಮಿನಿ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀರ, ಈ ಡೀಟೇಲ್ಸ್ ಎಲ್ಲ ನೀವು ಫುಲ್ಫಿಲ್ ಮಾಡಬೇಕು. ಫ್ರೆಂಡ್ಸ್, ನಂತರ ಮತ್ತೆ ಇಲ್ಲಿ ಕೆಳಗಡೆ ಬರಬೇಕು. ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳುತ್ತೆ, ನಿಮ್ಮ ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಮತ್ತು ಗ್ರಾಮ ಪಂಚಾಯತಿ, ವಾರ್ಡ್ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಹಣವನ್ನು ನೀವು ಪೇ ಮಾಡಿರ್ತೀರ, ಅಂದರೆ ಅಪ್ಲಿಕೇಶನ್ ಸಲ್ಲಿಸುವಂಥ ಸಂದರ್ಭದಲ್ಲಿ ಹಣ ಪೇ ಮಾಡಿರ್ತೀರ, ಆ ಒಂದು ಪೇ ಮಾಡಿದಂಥ ದಿನಾಂಕ. ಅಂದರೆ ನೀವು ಏನು ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಆ ಒಂದು ಡೇಟ್ ಏನಿರುತ್ತೆ ರಿಜಿಸ್ಟ್ರೇಷನ್ ಡೇಟು, ಅದೇ ಡೇಟನ್ನು ಇಲ್ಲಿ ಹಾಕಬೇಕು.
ಮತ್ತು ಹಾಗೂ ಆ ಒಂದು ಕಾರ್ಡ್ ಏನಿತ್ತು ಅದರ ವ್ಯಾಲಿಡಿಟಿ ಎಲ್ಲಿವರೆಗೆ ಇತ್ತು ಅನ್ನೋದನ್ನ ಆ ಒಂದು ಡೇಟ್ ಕೂಡ ಹಾಕಬೇಕು. ನಿಮಗೆ ಮಾಹಿತಿಯನ್ನು ಫಸ್ಟ್ಗೆ ಪಡ್ಕೊಂಡಿರ್ತಿರಲ್ಲ ಆ ಒಂದು ಮಾಹಿತಿಯಲ್ಲಿ ಈ ಒಂದು ಡೇಟ್ ಕೂಡ ನೀವು ಮೊದಲೇ ತಿಳ್ಕೊಂಡು ಇಟ್ಕೊಂಡಿರಬೇಕು. ನಂತರ ಇಲ್ಲಿ ಕೆಳಗಡೆ ಬಂದರೆ ಡಿಕ್ಲರೇಷನ್ ಅಂತಿರುತ್ತೆ, ಇಲ್ಲಿ ಐ ಅಗ್ರಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕಿದ ನಂತರ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬಂದರೆ ವರ್ಡ್ ವೆರಿಫಿಕೇಶನ್ ಅಂತ ಇದೆ, ಅಂದರೆ ಇಲ್ಲಿ ವರ್ಡ್ ವೆರಿಫಿಕೇಶನ್ನಲ್ಲಿ ಬಂದು ನಿಮಗೆ ಮೇಲೆ ಕಾಣುವಂಥ ನಂಬರ್ನ ನೀವು ಹಾಕಬೇಕು. ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಆಧಾರ್ ವೆರಿಫೈಡ್ ಅಂತ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಇಲ್ಲಿ ಕೊಟ್ಟಂಥ ಡೀಟೇಲ್ಸ್ ಎಲ್ಲ ಒಂದ್ಸಲ ಕರೆಕ್ಟಾಗಿದೆಯಲ್ಲ ಅಂತ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಸರಿಯಾಗಿತ್ತಪ್ಪ ಅಂತಂದರೆ ನೀವು ಮುಂದಿನ ಹಂತಕ್ಕೆ ಹೋಗಬೇಕಾಗುತ್ತೆ. ಇಲ್ಲಾಂದರೆ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಏನಾದರೂ ಚೇಂಜಸ್ಸನ್ನು ಮಾಡೋಂಗಿದ್ರೆ ನೀವು ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ನೋಡ್ತಿರ್ಬೋದು ಡ್ರಾಫ್ಟ್ ರೆಫರೆನ್ಸ್ ನಂಬರ್ ಅಂತ ಇದೆ, ಇದನ್ನು ಒಂದು ಕಡೆಗೆ ಬರೆದಿಟ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಬೋದು. ನಂತರ ಎಲ್ಲ ಸರಿಯಾಗಿದೆ ಅಂದರೆ ಅಟ್ಯಾಚ್ ಅನೆಕ್ಸರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಲವೊಂದು ದಾಖಲಾತಿಗಳನ್ನ ಅಪ್ಲೋಡ್ ಮಾಡೋದಂಥದ್ದಿರುತ್ತೆ. ನಿಮಗೆ ದಾಖಲಾತಿಗಳು ಅಂದರೆ ಯಾವ್ಯಾವ ಗೊತ್ತಾ, ಇಲ್ಲಿ ನೋಡ್ತಿರ್ಬೋದು ಎಂಪ್ಲಾಯ್ ಸರ್ಟಿಫಿಕೇಟ್ ಅಂದರೆ ಉದ್ಯೋಗ ಪ್ರಮಾಣ ಪತ್ರ ಅಂತ ನೀವು ಕಾರ್ಮಿಕ ಕಾರ್ಡನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಮಾಡಿಸಿರ್ತಿರಲ್ಲ ಆ ಒಂದು ಎಂಪ್ಲಾಯರ್ಸ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಅಂದರೆ ಇವು ಎರಡು ಡಾಕ್ಯುಮೆಂಟ್ಗಳು ಬಂದು PDF ಫಾರ್ಮೆಟ್ನಲ್ಲಿ ಇರಬೇಕು, 1 MB ಒಳಗಡೆ ಈ ಒಂದು ಫೈಲ್ಗಳು ಇರಬೇಕು. ಮೊದಲಿಗೆ ಇವೆರಡು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕರಿ, ಸೇವ್ ಮಾಡ್ಕೊಂಡು ಇಟ್ಕರಿ, ನಂತರ ಒಂದೊಂದಾಗಿ ಅಪ್ಲೋಡ್ ಮಾಡಿ. ಫ್ರೆಂಡ್ಸ್, ಈಗ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಅಪ್ಲೋಡ್ ಮಾಡಿದ ನಂತರ ಸೇವ್ ಅನೆಕ್ಸರ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಇ ಸೈನ್ ಇನ್ ಆ್ಯಂಡ್ ಮೇಕ್ ಪೇಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ಕನ್ಸೆಂಟ್ ಅಥೆಂಟಿಕೇಷನ್ ಫಾರ್ಮ್ ಅಂತ ಬರುತ್ತೆ. ಇಲ್ಲಿ ನೀವು ಕೆಳಗಡೆ ಬಂದರೆ ನಿಮಗೆ ಐ ಅಗ್ರಿ ಅಂತ ಒಂದು ಬಾಕ್ಸ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ OTP ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೋಡ್ತಿರ್ಬೋದು ಆಧಾರ್ ಬೇಸ್ಡ್ ಈ ಅಥೆಂಟಿಕೇಶನ್ ಅಂತ ಬರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ ಏನಿರುತ್ತೆ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTPನಲ್ಲಿ ಹಾಕಿ ಆ ಯಾವ ರೀಡ್ ಅಂತ ಬಾಕ್ಸ್ ಇದೆಯಲ್ಲ ಅದನ್ನು ಹಾಕಿ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಪೇಮೆಂಟ್ ಆಪ್ಷನ್ನಲ್ಲಿ ನೀವು ಪೇಮೆಂಟನ್ನು ಪೇಮೆಂಟ್ ಮಾಡಬೇಕಾಗುತ್ತೆ, ಅಂದರೆ 10 ರೂಪಾಯಿ ನಿಮ್ಮ ಅಕೌಂಟ್ನಿಂದ ಕಟ್ಟಾಗುತ್ತೆ. ನೀವು ಡೆಬಿಟ್ ಕಾರ್ಡ್, ಆನ್ಲೈನ್ ಮತ್ತು ಕ್ರೆಡಿಟ್ ಕಾರ್ಡ್ಗಳಿಂದ ಪೇಮೆಂಟನ್ನು ಮಾಡ್ಬೋದು. ಪೇಮೆಂಟ್ ಮಾಡಿದ ನಂತರ ನಿಮಗೆ ಏನು ಡೂಪ್ಲಿಕೇಟ್ ಕಾರ್ಮಿಕ ಕಾರ್ಡ್ ಲೇಬರ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಿರ್ತೀರ ಅದರ ಒಂದು ಪ್ರಿಂಟೌಟ್ ಬರುತ್ತೆ, ಆ ಒಂದು ಪ್ರಿಂಟೌಟ್ನ ತಕ್ಕಂದು ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಸ್ಟೇಟಸನ್ನು ಚೆಕ್ ಮಾಡೋಕ್ಕೆ ಅದು ನಿಮಗೆ ಪ್ರಿಂಟ್ ಬೇಕಾಗುತ್ತೆ. ಸ್ವಲ್ಪ ದಿನಗಳ ಆದ ನಂತರ ಇದರ ಸ್ಟೇಟಸನ್ನು ಚೆಕ್ ಮಾಡಬೇಕಂದ್ರೆ ಮತ್ತೆ ನೀವು ಸೇವಸ್ ಎಂದು ಸರ್ವಿಸ್ ಪ್ಲಸ್ ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ಲೆಫ್ಟಿಗೆ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಏನು ಪ್ರಿಂಟೌಟ್ ಪಡೆದಿರ್ತೀರ ಅದರಲ್ಲಿ ಒಂದು ರೆಫರೆನ್ಸ್ ನಂಬರ್ ಇರುತ್ತೆ, ಆ ಒಂದು ರೆಫರೆನ್ಸ್ ನಂಬರ್ನ ಹಾಕಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿ. ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ನೀವು ಏನು ಅರ್ಜಿ ಸಲ್ಲಿಸುತ್ತೀರ ಅದಕ್ಕೆ ಅಪ್ರೂವಲ್ ಬಂದಿದೆಯಲ್ಲ ಅಂತ ನೋಡ್ಕೊಬೋದು. ಅಪ್ರೂವಲ್ ಬಂದಿತ್ತಪ್ಪ ಅಂತಂದರೆ ಆನ್ಲೈನ್ ಮುಖಾಂತರನೇ ನೀವು ಇದರ ಒಂದು ಡೂಪ್ಲಿಕೇಟ್ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡನ್ನು ಪ್ರಿಂಟೌಟ್ನ ಪಡಿಬೋದು. ಈ ರೀತಿಯಾಗಿ ನಿಮ್ಮ ಕಳೆದೋದಂಥ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡನ್ನು ಮತ್ತೆ ಅದೇ ರೀತಿಯ ಕಾರ್ಡನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ.